ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಎಂದು ನಾವು ಲಕ್ಷ್ಮಿ ಕುಬೇರ ಆ ಕುಂಚವನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನೋಡಿ ನಾನಿಲ್ಲಿ ಲಕ್ಷ್ಮೀ ಕುಬೇರ ಕುಂಚವನ್ನು ತೊಗೊಂಡಿದ್ದೀನಿ ಇದು ತಾಮ್ರದ್ದು ನಿಮಗೆ ಬೆಳ್ಳಿದ್ದು ಬೇಕಾದರೂ ತೊಗೋಬೋದು ತಾಮ್ರದ ಕುಂಚಮ್ ಬೇಕಂದರೆ ನಿಮಗೆ ಕಮೆಂಟ್ಸಲ್ಲಿ ಕೇಳಿ ನಾನು ಅವ್ರ ನಂಬರ್ ಕೊಡ್ತೀನಿ ಅವ್ರ ಹತ್ರ ನೀವು ತರಿಸ್ಕೊಳ್ಬೋದು ಇವಾಗ ಈ ಕುಂಚಮನ್ನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಆನಂತರ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಈ ತಟ್ಟೆಯ ಒಳಗಡೆ ನಾವು ಕಾಯಿನ್ಸನ್ನು ಹಾಕಬೇಕಾಗತ್ತೆ ಹಾಗೆ ಈ ಕುಂಚಮ್ ಜೊತೆ ಒಂದು ಲಕ್ಷ್ಮಿ ಜೊತೆಗೆ ಶ್ರೀಚಕ್ರ ಇರುವಂತಹ ಒಂದು ಕಾಯಿನ್ನನ್ನು ಫ್ರೀಯಾಗಿ ಕೊಟ್ಟಿರ್ತಾರೆ ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಇಟ್ಟು ತಯಾರು ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಕಿರೋವಂಥ ಬೇರೆ ಕಾಯಿನ್ಸನ್ನು ಈ ತಟ್ಟೆಯ ಒಳಗಡೆ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಾಯಿನ್ಸನ್ನು ಇಡ್ಬೋದು ಬರೀ ಫೈವ್ ಫೈವ್ ರುಪೀಸ್ ಕಾಯಿನ್ಸ್ ಕೂಡ ಇಡ್ಬೋದು ಹಾಗೆ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಕಾಯಿನ್ಗಳು ಕೂಡ ನೀವು ಇಡ್ಬೋದು ಈ ರೀತಿ ದೀಪಾವಳಿಯ ಧನತ್ರಯೋದಶಿ ದಿನ ಅಥವಾ ಅಮಾವಾಸ್ಯೆ ದಿನ ಈ ರೀತಿ ಕುಬೇರ ಲಕ್ಷ್ಮಿ ಕುಂಚವನ್ನು ನೀವು ಇಟ್ಟು ಪೂಜೆ ಮಾಡೋದ್ರಿಂದ ನೀವೇನೇನು ಆ ಸೇರಿನ ಒಳಗಡೆ ಹಾಕಿರ್ತೀರಲ್ಲ ಅದೆಲ್ಲವೂ ಕೂಡ ದ್ವಿಗುಣವಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಅವತ್ತಿನ ದಿನ ಈ ಲಕ್ಷ್ಮೀ ಕುಬೇರ ಕುಂಚವನ್ನು ಪೂಜೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇವಾಗ ಈ ಕಾಯಿನ್ಸ್ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಹಾಕಿ ಅದ್ರ ಮೇಲೆ ಈ ಕುಂಚವನ್ನು ಅಂದರೆ ಲಕ್ಷ್ಮೀ ಸೇರನ್ನು ನಾನು ಇಡ್ತಾ ಇದ್ದೀನಿ ಈ ಲಕ್ಷ್ಮೀ ಸೇರಿನ ಒಳಗಡೆ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಪಚ್ಚೆ ಕರ್ಪೂರನ ಪ್ರೆಸ್ ಮಾಡಿ ಪುಡಿ ಮಾಡಿ ಅದರೊಳಗಡೆ ಇದ್ದೀನಿ ಘಮ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಆನಂತರ ಇವಾಗ ಸ್ವಲ್ಪ ಜಾವದ್ ಪೌಡರ್ನು ಕೂಡ ಇದ್ದೀನಿ ತುಂಬ ಸುವಾಸನೆಯುತವಾಗಿರುತ್ತೆ ಎಲ್ಲಿ ಗಮಗ ವಾಸನೆ ಇರುತ್ತೋ ಅಲ್ಲಿ ಲಕ್ಷ್ಮೀ ಸದಾ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ಅಕ್ಕಿಯನ್ನು ಈ ಸೇರಿನ ಒಳಗಡೆ ಹಾಕೊಳ್ತಾ ಇದ್ದೀನಿ ಅರ್ಧ ಸೇರನ್ನು ಅಕ್ಕಿಯಿಂದ ತುಂಬಿಸಿದ ನಂತರ ಇದರೊಳಗಡೆ ಎರಡು ಕವಡೆ ಎರಡು ಶ್ರೀಫಲ ಎರಡು ಗೋಮತಿ ಚಕ್ರ ಹಾಗೆ ಎರಡು ಕಮಲದ ಬೀಜ ನಂತರ ಸ್ವಲ್ಪ ಗುಲ್ಗಂಜಿ ಹಾಕ್ಬಿಟ್ಟು ಆನಂತರ ಮತ್ತೆ ನೀವು ಅಕ್ಕಿಯನ್ನು ತುಂಬನ ತುಂಬಿಸ್ಬೇಕಾಗತ್ತೆ ಈ ಅಕ್ಕಿಯನ್ನು ತುಂಬ ತುಂಬಿಸಿದ ನಂತರ ಮತ್ತೆ ಇದಕ್ಕೆ ನಾನು ನನ್ನ ಹತ್ರ ಇರುವಂತಹ ಬೆಳ್ಳಿ ಕಾಯಿನ್ನು ಒಂದು ಚಿಕ್ಕದು ಚಿನ್ನದ ತುಂಡು ಜೊತೆಗೆ ಮುತ್ತುಗಳು ಹಾಗೆ ಹವಳಗಳನ್ನು ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಈ ಲಕ್ಷ್ಮೀ ಕುಬೇರ ಸೇರಿನ ಒಳಗಡೆ ನೀವು ಏನೇನು ಹಾಕ್ತಿರೋ ಅದೆಲ್ಲವೂ ಕೂಡ ದ್ವಿಗುಣವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಿನ್ನ ಬೆಳ್ಳಿ ಮುತ್ತು ಪಗಡೆ ಈ ರೀತಿಯಾದಂತಹ ವಸ್ತುಗಳನ್ನು ಹಾಕಬೇಕು ಜೊತೆಗೆ ಲಕ್ಷ್ಮೀ ವಸ್ತುಗಳನ್ನು ಕೂಡ ಹಾಕಬೇಕಾಗತ್ತೆ ಈ ತಾಮ್ರದ ಕುಂಚವನ್ನು ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಅವರೇ ನಿಮಗೆ ಮೇಲ್ಗಡೆ ಇಟ್ಟಿರೋಂಥ ಕಾಯಿನ್ನು ಜೊತೆಗೆ ಗೋಮತಿ ಚಕ್ರ ಕವಡೆಗಳು ಶ್ರೀಫಲ ಕಮಲದ ಬೀಜ ಎಲ್ಲವನ್ನು ಕೂಡ ಕಳಿಸ್ಕೊಡ್ತಾರೆ ಇವಾಗ ಈ ಲಕ್ಷ್ಮಿ ಕುಬೆಯರ ಕುಂಚವನ್ನು ಹೂವಿನಿಂದ ಅಲಂಕಾರ ಮಾಡಿಕೊಂಡು ಧೂಪವನ್ನು ಮಾಡ್ತಾಯಿದ್ದೀನಿ ಧೂಪ ಮಾಡಿದ ನಂತರ ಮಹಾಮಂಗ್ಲಾರ್ತಿಯನ್ನು ಮಾಡಿ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಬೇಕಾಗತ್ತೆ ಸಿಹಿ ನೈವೇದ್ಯ ಮಾಡೋದಕ್ಕಾಗದೇ ಇದ್ದಂಥವ್ರು ಈ ಕಲ್ಲು ಸಕ್ಕರೆ ಅಥವಾ ಒಂದು ಬೆಲ್ಲದ ತುಂಡು ಈ ರೀತಿಯಾಗಿ ಸರಳವಾಗಿ ಮನೆಯಲ್ಲೇ ಸಿಕ್ಕುವಂಥ ವಸ್ತುಗಳನ್ನು ನೀವು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ಬೆಳ್ಳಿ ಕುಂಚಮ್ ನಿಮ್ಮ ಹತ್ರ ಇದ್ದರೆ ಅದನ್ನೇ ಇಟ್ಟು ನೀವು ಪೂಜೆ ಮಾಡ್ಬೋದು ಇಲ್ಲದೇ ಇರೋರು ಈ ರೀತಿ ಕಡಿಮೆ ಬೆಲೆಯಲ್ಲಿ ತಾಮ್ರದ ಕುಂಚವನ್ನು ತಗೊಂಡು ಅದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಈ ದೀಪಾವಳಿ ಅಮಾವಾಸ್ಯೆ ಅಥವಾ ಧನತ್ರಯೋದಶಿ ದಿನ ನೀವು ಈ ರೀತಿ ಕುಬೇರ ಲಕ್ಷ್ಮಿ ಕುಂಚವನ್ನು ಇಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಯಾರಾದರೂ ತಗೊಳ್ಬೇಕು ಅಂತ ಇರೋರು ಖಂಡಿತವಾಗ್ಲೂ ಈ ದಿನ ಪರ್ಚೇಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಲಕ್ಷ್ಮಿನೇ ಮನೆಗೆ ಬಂದಂಗೆ ಲೆಕ್ಕ ಇನ್ನು ಹಾಕಿರುವಂಥ ವಸ್ತುಗಳನ್ನೆಲ್ಲ ನೀವು ಮತ್ತೆ ಮುಂದಿನ ವಾರ ಈ ಕುಂಚವನ್ನು ಇಡುವಾಗ ಹಾಗೆ ಇಡ್ಬೋದು ಆದರೆ ಅಕ್ಕಿಯನ್ನು ನೀವು ಅನ್ನ ಮಾಡುವಾಗ ಬಳಸ್ಬೋದು ಅಥವಾ ಸಿಹಿ ಮಾಡುವಾಗ ನೈವೇದ್ಯಕ್ಕೂ ಕೂಡ ಬಳಸ್ಕೋಬೋದು ನೋಡಿದ್ರಲ್ವ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್